पवर टीवी चुनाव पूर्व समीक्षे औराद विधानसभा क्षेत्र मत समीक्षे मुक्त आगे संजे 5 गंटे औराद विधानसभा क्षेत्र फलितांश हो रीते हेगे अली ट्रेंड संजे कुंदगोळ विधानसभा क्षेत्र मत समीक्षे कॉल ओटमी निम आय्केलसी ऑलरेडी संजे 4 गंटे आरंभ आगे 6:30 कूड़ा अवकाश है नम दूरवाणी संख्य 0806920599 इंदु रात्रि 8 गंटे कुंदगोळ विधानसभा क्षेत्र फलितांश हो रीते औराद विधानसभा क्षेत्र फलितांश संजे 5 गंटे कुंदगोळ विधानसभा क्षेत्र फलितांश रात्रि 8 गंटे हो रीते सो कुंदगोळ विधानसभा क्षेत्र मतदार के कॉल ओट मे संजे 6:30 कूड़ा अवकाश है फ्रीडम आपल कल हण्ड बेतरा हण्डुना कोटिगू हेच्चु फ्रीडम आप बल्केदारे खर्चिल माराट माडि यस ऑलरेडी औराद विधानसभा क्षेत्र चुनाव पूर्व समीक्षे मुक्त अदर ट्रेंड हेगे पक्ष नदे नेरानेरवाद पैपोटी है जो कुंदगोळ विधानसभा क्षेत्र फलितांश 4 गंटे आरंभ आगे ना अदर बे कलीग प्रणूत नेर संपर्क जॉयन आगे प्रणूत कड़े औराद विधानसभा क्षेत्र चुनाव पूर्व समीक्षे मुक्त आगे 5 गंटे रिसल्ट बरते बट आलोड़ सण क्यूरियासिटी है ऐनबी ट्रेंड क्रियेट आगेबूद अंत जो कुंदगोळ विधानसभा क्षेत्र सो एरू विधानसभा क्षेत्र बैठे सद्यद ट्रेंड है बहुत चुटक प्रणोद प्लीज गो हेट सिंधूर ಈಗಾಗಲೇ ಒಂದು ಕ್ಷೇತ್ರವನ್ನು ನಾವು ಮುಗಿಸಿದೀವಿ ಅಂದ್ರೆ 4 ಗಂಟೆಗೆ ಅದರ ಮತದಾನ ಅಂತ್ಯ ಆಗಿದೆ 5 ಗಂಟೆಗೆ ಫಲಿತಾಂಶ ಸಿಗುತ್ತೆ ಅದು ಔರಾದ ಕ್ಷೇತ್ರದಲ್ಲೂ ಔರಾದ ಕ್ಷೇತ್ರದಲ್ಲಿ ಈಗಾಗಲೇ ಸಚಿವರಾಗಿರುವಂತ ಪ್ರಭು ಚೌಹಾಣ್ ಅವರು ಬಿಜೆಪಿ ಅಭ್ಯರ್ಥಿ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಜೆಡಿಎಸ್ ಪರವಾಗಿಯೂ ಕೂಡ ಈ ಕ್ಷೇತ್ರದಿಂದ ಬಹಳಷ್ಟು ಕರೆಗಳು ಬಂದಿದೆ ಆದರೆ ಆಗಿನ ಒಂದು ಟ್ರೆಂಡ್ ಗಮನಿಸುತ್ತಾ ಇದ್ದಾಗ ಬಹುತೇಕರು ಬಿಜೆಪಿ ಪರವಾಗಿ ಕರೆ ಮಾಡುತ್ತಾ ಇದ್ದರು ಒಂದಿಷ್ಟು ಜನ ಕಾಂಗ್ರೆಸ್ ನಲ್ಲಿ ವ್ಯಕ್ತಿಗತವಾಗಿ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಟಿಕೆಟ್ ವಿಚಾರವಾಗಿರೋ ಗೊಂದಲ ಇನ್ನು ಕೂಡ ಬಗೆ ಹರಿದಿಲ್ಲ ಬಹುತೇಕ ಕ್ಷೇತ್ರಗಳಲ್ಲಿ ಇದೇ ರೀತಿಯಲ್ಲಿ ಇದೆ ಕಾಂಗ್ರೆಸ್ನ ಪರಿಸ್ಥಿತಿ ಅದು ಔರಾದನ್ನು ಕೂಡ ಹೊರತಾಗಿಲ್ಲ ಸೋ ಔರಾದನಲ್ಲಿ ಕಾಂಗ್ರೆಸ್ ಗೆ ವೋಟ್ ಹಾಕಿದ್ರು ಕೂಡ ಒಂದಿಷ್ಟು ಜನ ಒಂದು ಸ್ಪೆಸಿಫಿಕ್ ನೇಮ್ಸ್ ಗಳನ್ನು ಮೆನ್ಷನ್ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ವಿಚಾರದಲ್ಲಿ ಬಂದಾಗ ಬಹುತೇಕ ನೇರವಾಗಿ ಪ್ರಭು ಚೌಹಾಣ್ ಅವರ ಹೆಸರನ್ನ ನೇರವಾಗಿ ಹೇಳ್ತಾ ಇದ್ದಾರೆ ಇನ್ನು ಈಗಾಗಲೇ ಔರಾದ ಕ್ಷೇತ್ರವನ್ನ ನಾವು ಮುಗಿಸಿದೀವಿ ಈಗ ಧಾರವಾಡದ ಕುಂದಗೋಳ ಕ್ಷೇತ್ರದ ಸಮೀಕ್ಷೆ ನಡೆಯತಾ ಇದೆ ಇಲ್ಲೂ ಕೂಡ ವ್ಯಾಪಕವಾಗಿ ಈಗಾಗಲೇ ಸಮಯ 4 ಗಂಟೆ 24 ನಿಮಿಷ ಅಂದ್ರೆ 24 ನಿಮಿಷಗಳಾಗಿದೆ ಒಟ್ಟು ಈ ಕುಂದಗೋಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಆರಂಭ ಮಾಡಿ ಸೊ ನಾವು ಪ್ರತಿ ಬಾರಿಯೂ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಗೆ ನಡೆಯತಾ ಇದೆ ಅನ್ನೋದನ್ನ ಈ ಮಧ್ಯದಲ್ಲಿ ಲೈವ್ ಬಂದು ಎಲೆಕ್ಷನ್ ಸೆಂಟರ್ ಮುಖಾಂತರವಾಗಿ ತಿಳಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಪಾರದರ್ಶಕತೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ಕೊಟ್ಟಿರೋದು ಒಂದೇ ಒಂದು ನಂಬರು ಹೇಗ್ ಸ್ವಾಮಿ ಅವರು 1.5 ಗಂಟೆನಲ್ಲಿ 10,000 12,000 ಕರೆಗಳನ್ನು ಪಿಕ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದಿದೆ ಸುಮಾರು 22 ಫೋನ್ ಗಳು ಇಲ್ಲಿ ವರ್ಕ್ ಮಾಡುತ್ತೆ ಸುಮಾರು 20 ಸೆಕೆಂಡ್ ಮ್ಯಾಕ್ಸಿಮಮ್ ಒಂದು ವ್ಯಕ್ತಿಗೆ 20 ಸೆಕೆಂಡ್ ಟೈಮ್ ಕೊಟ್ರೆ ಒಂದು ನಿಮಿಷದಲ್ಲಿ ಮಿನಿಮಮ್ 3 ವ್ಯಕ್ತಿಗಳ ಕರೆಯನ್ನ ಮಾತನಾಡಬಹುದಾಗುತ್ತೆ ಸೋ 3 ಪರ್ ಮಿನಿಟ್ ಇಂಟು 22 ಮಾಡ್ಕೊಂಡು ನೋಡಿ ಎಷ್ಟಾಗುತ್ತೆ ಅಂತ ಹೇಳಿ ಸೋ ಬಹಳ ಪಾರದರ್ಶಕವಾಗಿ ಈ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಇದು ಒಂದಿಷ್ಟು ಪರ ವಿರೋಧಗಳು ಆದರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ 3 ಪಕ್ಷಗಳು ಒಪ್ಪಿಕೊಂಡಿರುವಂತ ಸಮೀಕ್ಷೆ ಇದು ಒಟ್ಟಾರೆಯಾಗಿ ಈಗ ಕುಂದಗೋಳದ ಸಮೀಕ್ಷೆ ನಡೆಯತಾ ಇದೆ 5 ಗಂಟೆಗೆ ಔರಾದ ಕ್ಷೇತ್ರದ ಫಲಿತಾಂಶ ಸಿಗುತ್ತೆ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ